ನಟೇಶ್ ಅವರೇ, ಈಗ ಪೆದ್ರೋ ಸಿನಿಮಾಗೆ ನಿಮ್ಮ ತಂದೆಯವರೇ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ, ಯಾಕೆ ಅವ್ರ ಕ್ಯಾರೆಕ್ಟರ್ಗೆ ಅವರೇ ಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಅದು ಕೆಲವು ಗೊತ್ತೇ ಆಗಲ್ಲ ಅವರು ಇವರೇ ಯಾಕೆ ಬೇಕು ಅಂತ. ಅದೊಂದು ಇಂಟ್ಯೂಷನ್. ಅದು ಒಂದು ಅಂದರೆ ಅವ್ರು ನಾನು ನನ್ನ ಶಾರ್ಟ್ ಫಿಲ್ಮ್ಸಿಂದನೂ ಕಾಸ್ಟ್ ಮಾಡ್ತಾನೆ ಬಂದಿದ್ದೀನಿ. ನನಗೆ ಅವ್ರ ಫೀಚರ್ಸ್ ತುಂಬ ಇಷ್ಟ ನಿಜವಾಗಿ ಹೇಳಬೇಕು ಅಂದರೆ. ಇಲ್ಲ, ಅವ್ರು ಆ್ಯಕ್ಟೇ ಮಾಡಿಲ್ಲ. ಅದೇ ಫಸ್ಟು ಅವ್ರಿಗೆ ಅಂದರೆ ಕ್ಯಾಮ್ರಾ ಎದುರುಗಡೆ ತುಂಬ ಸಹಜವಾಗಿ ಇರೋದಕ್ಕೆ ಗೊತ್ತು ಅವರಿಗೆ. ಕ್ಯಾಮ್ರಾಯಿಂದ ಇಂಟಿಮಿಡೇಟ್ ಆದರೆ ಆ್ಯಕ್ಟರ್ಗೆ ಕಷ್ಟ ಅಲ್ವಾ? ಅದು ತುಂಬ ಚೆನ್ನಾಗಿ ಗೊತ್ತು ಅವರಿಗೆ. ಅದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಂದ್ರೆ. ಇಷ್ಟ ಇದೆ? ಇಲ್ಲ, ಇಷ್ಟ ಇಲ್ಲ. ನಿಮ್ಮ ಫೋರ್ಸಿಗ ಫೋರ್ಸು ಇಲ್ಲ ಅಂದರೆ ಆ ಥರದ್ದು ಇಷ್ಟ ಇಲ್ಲ ಅಂತಲೂ ಇಲ್ಲ, ಏನು ಸಮಸ್ಯೆ ಇಲ್ಲ. ಬಟ್ ನನಗೆ ಆ್ಯಕ್ಚುಲಿ ನಾನೇ ಅದನ್ನ ನಿಂತ್ಕೊಂಡು ನೋಡಿದ್ರೆ ನನ್ನ ಸಿನಿಮಾದಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅಂದರೆ ಆ್ಯಕ್ಟ್ ಮಾಡೋದು ಕಷ್ಟ ಅಷ್ಟು ಅಂದರೆ ಸುಲಭವಾಗಿರೋದಿಲ್ಲ. ಸಿಹಿ ಸಿಹಿಯಾದ ಕಥೆಗಳಿರೋದಿಲ್ಲ, ಆ ಥರ ಇರೋದಿಲ್ಲ, ಸ್ವಲ್ಪ ಕಷ್ಟ. ಬಟ್ ಅವರು ಅನುಭವಿಸಿದ್ರು. ಓಕೆ, ಎಲ್ಲ ಇಂಥ ಮಗನ ಪಡ್ಕೊಂಡ. ಸರಿ, ಈಗ ಕುರ್ಲಿ ಶಾರ್ಟ್ ಮೂವಿ ನೋಡಿದಾಗ ಮತ್ತೆ ಇವಾಗ ಪೆದ್ರೋ ಟ್ರೈಲರ್ ನೋಡಿದಾಗ ಸ್ವಲ್ಪ ಸಾಮ್ಯತೆ ಇದೆ ಅಂತ ಅನ್ಸುತ್ತೆ ನೋಡ್ತಿರ್ಬೇಕಾದ್ರೆ ಅಂತ. ಅಂದ್ರೆ ಅಲ್ಲಿ ನೇಚರ್ ಅಂತ ಅನ್ಸ ಕಲ್ಚರ್ ಏನೋ ಭಾಷೆ, ಅದು ನಿರ್ದೇಶಕ. ನಿರ್ದೇಶಕ ಒಬ್ಬನೇ ಆದ್ರೆ ಒಂದು ಸಿನಿಮಾ ಒಂದು ಪ್ರಾಜೆಕ್ಟ್ ಅಲ್ಲ, ಅದು ಅದು ಅವನ ಎಕ್ಸ್ಟೆನ್ಷನ್, ಅದು ಅವನ ಪರ್ಸನಾಲಿಟಿ ಎಕ್ಸ್ಟೆನ್ಷನ್. ಅದು ಕೆಲವೊಂದು ನಿರ್ದೇಶಕರು ನಂಬುತ್ತಾರೆ ಪ್ರತಿ ಸಿನಿಮಾದಲ್ಲೂ ಅದು ಬೇರೆದೇ ಜಾನರಿನ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಅನಿಸೋ ಥರದ ಭಿನ್ನತೆಯ ಸಿನಿಮಾ ಮಾಡಬೇಕು ಅಂತ ಒಂದು ಪಂಗಡ ನಂಬುತ್ತೆ. ಇನ್ನೊಂದು ಪಂಗಡ ನಂಬುತ್ತೆ ಅವನು ಆಥರ್ ಅಂತ. ಅವನು 10 ಕತೆ ಹೇಳಿದ್ರೂ ಒಂದೇ ಕತೆ ಆಗಿರುತ್ತೆ, ಬೇರೆ ಬೇರೆ ಥರದಲ್ಲಿ ಹೇಳ್ತಾ ಇರ್ತಾನೆ ಅಂತ. ನಾನು ಬಹುಶಃ ಎರಡನೇ ಇದನ್ನು ನಂಬ್ತೀನಿ. ನಾವು ಎಷ್ಟೇ ಕೆಲಸ ಮಾಡಿದ್ರೂ ಇದು ಇವನು ಈಗ ಒಬ್ಬ ಮಡಿಕೆ ಮಾಡೋನು, ಅವ್ನು ಮಡಿಕೆ ನೋಡಿದ್ರೆ ಗೊತ್ತಾಗುತ್ತೆ ಓ ಇವನು ಇದು ಇವನು ಮಾಡಿದ್ದು ಈ ಮಡಿಕೆ ಅಂತ. ಆ ಥರದ್ದೊಂದು ಕ್ವಾಲಿಟಿ ಸಿನಿಮಾಗೂ ಇರಬೇಕು ಅಂತ ನಾನು ಅಪೇಕ್ಷಿಸ್ತೇನೆ. ಸರಿ ಸರಿ.